ಇವರ ಒಂದು ಮಜಾ ನೋಡ್ಬೇಕಿತ್ತು ಇದ್ರ ಜೊತೆ. ಇದು ಲೀಡರ್ ಸೈಕಲ್ ಅಂತ ಹೇಳಿ, ಇದು ಬಾಕ್ಸಿಂಗ್ ಅಂದ್ರೆ ಬಾಕ್ಸ್ ಇಂದ ತೆಗೆದ ನಂತರ ಒಂದು ಅವರ ಎಕ್ಸ್ಪ್ರೆಷನ್ ನೋಡ್ಬೇಕಿತ್ತು. ನೋಡಿ ನಮ್ಮ ದೊಡ್ಡವನಿಗಂತೂ ಕಾಲಿಡಕ್ಕಿಲ್ಲ, ಅಪ್ಪ ಎಲ್ಲರೂ ಬಿಡುವಾಗಂತ ಅದನ್ನು ಅದರ ಸುತ್ತ ಮುತ್ತ ಓಡೋದೇ ಬಂತು ನನಗೊಮ್ಮೆ ನನಗೊಮ್ಮೆ. ಹಾಯ್ ಫ್ರೆಂಡ್ಸ್, ದುಂಬಿಸಿರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಿಮಗೆ ಕಾಣ್ತಾ ಇರ್ಬೋದು ಏನು ಅಂತ ಹೇಳಿದರೆ, ನಮ್ಮ ಮನೆಯಲ್ಲಿ ಅಂದರೆ ಇದೀಗ ನಮ್ಮ ಮನೇಲಿ ಅಮ್ಮನ ಮನೇಲಿ ಆಗ್ತಿರೋದು. ಸೊ ಅಲ್ಲಿ ಒಂದು ಸಣ್ಣ ಒಂದು ಅಂದರೆ ಒಂದು ಸೈಕಲ್, ಆ ಸೈಕಲ್ನ ಇನೋಗ್ರೇಷನ್ ಆಗ್ತಾ ಉಂಟು. ಇನೋಗ್ರೇಷನ್ ಅಂತ ಹೇಳಿದ್ರೆ ಅದು ಪ್ಯಾಕಿಂದ ಅನ್ಬಾಕ್ಸ್ ಆಗ್ತಾ ಉಂಟು ಅಷ್ಟೇ. ಸೊ ಇನೋಗ್ರೇಷನ್ ಅಂತ ಒಂದು ಸಣ್ಣ ಹೆಸರು ಅದಕ್ಕೆ. ಈಗ ಅದ್ರ ಒಂದು ಸಣ್ಣ ಒಂದು ಹೋಲ್ ಇತ್ತು ನೋಡಿ, ಹೋಲಿಗೆ ನಂದು ಸಣ್ಣವನಂತಿದ್ದಾನಲ್ಲ ಅದಕ್ಕೆ ಟಾರ್ಚ್ ಹಾಕಿಕೊಂಡು ಇಟ್ಕೊಂಡು ನೋಡ್ತಾ ಇದ್ದಾನೆ. ಅಂದ್ರೆ ಆ ಬಾಕ್ಸ್ ಅನ್ನು ತಂದ ಕೂಡಲೇ ನಾವು ಒಪ್ಪನೆ ಮಾಡಿರ್ಲಿಲ್ಲ. ಯಾಕೋ ಇದೊಂದು ಸಣ್ಣ ಒಂದು ಇದು ಏನು ಇವರ ಒಂದು ಮಜಾ ನೋಡ್ಬೇಕಿತ್ತು ಇದ್ರ ಜೊತೆ. ಬೆಳಿಗ್ಗೆ ಅದ್ರಲ್ಲಿ ಏನು ಉಂಟು ಅಂತ, ಸೈಕಲ್ ಉಂಟು ಅಂತ ಅದು ಕನ್ಫರ್ಮ್, ಬಟ್ ಯಾವ ರೀತಿಯಾಗಿರುವಂತೆ ಯಾವ ರೀತಿ ಅಂತದ್ದು ಅಂತ ಹೇಳಿ ಗೊತ್ತಿಲ್ಲ. ಇದು ಲೀಡರ್ ಸೈಕಲ್ ಅಂತ ಹೇಳಿ, ಇದು ಬಾಕ್ಸಿಂಗ್ ಅಂದ್ರೆ ಬಾಕ್ಸ್ ಇಂದ ತೆಗೆದ ನಂತರ ಒಂದು ಅವರ ಎಕ್ಸ್ಪ್ರೆಷನ್ ನೋಡ್ಬೇಕಿತ್ತು. ಅಬ್ಬಾ ಇದ್ರ ಟೈರ್ ಎಷ್ಟು ದೊಡ್ಡದು, ಆ್ಯಂಡ್ ಹ್ಯಾಂಡ್ಲ್ ಅದು ಇದು ಮಡ್ಗಾರ್ಡ್, ಛೇ ಛೇ ಒಂದೊಂದು ಕಮೆಂಟ್ ಅಂತೂ ಅವರದ್ದು ಎಷ್ಟು ದೊಡ್ಡದು ಎಷ್ಟು ದೊಡ್ಡದು ಅಂತ ಹೇಳಿ. ಹಾಗೆ ಕೆಲವೊಂದು ಪಾರ್ಟ್ಸ್ ಎಲ್ಲ ಅದರಲ್ಲಿ ಸಿಕ್ಕಿಸಿ ಆಯಿತು. ಅದನ್ನು ಅದು ಇದು ಅಂತ ಹೇಳಿ ಒಂಥರ ಮೊಬೈಲಲ್ಲಿ ಕೆಲವೊಂದು ವೀಡಿಯೋಸ್ ಎಲ್ಲ ನೋಡಿ ಹೇಗೂ ಕನೆಕ್ಟ್ ಮಾಡಿದ್ವಿ. ಅಂತೂ ಅವರು ಬರೋದು ಅಂದರೆ ಅದರ ಅದನ್ನು ಸೆಟ್ ಮಾಡಲು ಅವರು ಬರೋಕ್ಕಿಂತ ಮೊದಲು ನಮ್ಮದು ಕನೆಕ್ಟ್ ಆಗಿ ನಿಂತಿದೆ ನೋಡಿ. ಅದೇನು ದೊಡ್ಡ ಮಹಾವಿಷಯ ಅಲ್ಲ ಈಗಿನ ಕಾಲದಲ್ಲಿ. ಅಂದರೆ ಇಂಥ ಸೈಕಲ್ ಎಲ್ಲ ರೆಡಿ ಆಯ್ತಲ್ಲ ನೋಡಿ, ನೆಕ್ಸ್ಟ್ ಇನ್ನು ನಮ್ದಿನ್ನು ರೈಡ್ ಸ್ಟಾರ್ಟೇ ನೋಡಿ. ಒಬ್ರು ನಾನು ಅಂತ ಹೇಳಿ ಸಣ್ಣ ಮಕ್ಕಳಾದ ಕಾರಣ ಅದು ಸ್ವಲ್ಪ ಏನೋ ದೊಡ್ಡ ಸೈಕಲ್ ಆದ ಕಾರಣ ಈ ಸಣ್ಣ ಮಕ್ಕಳಿಗೆ ಕಾಲೆಲ್ಲ ಅಷ್ಟು ನೋಡಿ ನಮ್ಮ ದೊಡ್ಡವನಿಗಂತೂ ಕಾಲಿಡಕ್ಕಿಲ್ಲ. ಎಲ್ಲರೂ ಬಿಡುವಾಗಂತ ಅದನ್ನು ಅದರ ಸುತ್ತ ಮುತ್ತ ಓಡೋದೇ ಬಂತು ನನಗೊಮ್ಮೆ ನನಗೊಮ್ಮೆ ಅಂತ ಹೇಳಿ. ಅಂತೂ ಈ ಸೈಕಲ್ ತಂದ ಒಂದು ಖುಷಿಯಲ್ಲಿ ಮಕ್ಕಳಿಗೆ ಕತ್ಲಾದದ್ದೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಒಂದು 7 ಗಂಟೆ 7:30 ಆಗಿರ್ಬೋದು. ಎಲ್ಲರೂ ಇದನ್ನು ಒಂದ್ಸಲ ನೋಡಿ ನೋಡಿ, ನಮ್ದು ಸಣ್ಣದು ಹೇಗೆ ಕೂತಿದೆ ನೋಡಿ, ಹೇಗೆ ಬೆಂಡು ಮಾಡಿಕೊಂಡು ಸರಿ ಹ್ಯಾಂಡ್ಲ್ ಇಟ್ಕೊಳ್ಳಿಕ್ಕೆ ಧೈರ್ಯ ಇಲ್ಲ. ಅಂತದ್ರಲ್ಲಿ ನಾನು ಪೆಟ್ರೋಲ್ ನಾನು ತೊಳಿತೇನೆ ಅಂತ ಹೇಳಿ. ನೆಕ್ಸ್ಟ್ ಡೇ ಮತ್ತೊಂದಾದ್ರೆ ಗಮ್ಮತ್ತು ಕೇಳ್ಬೇಕಿತ್ತು, ಅದನ್ನು ವಾಶ್ ಮಾಡಿ ದೇವಸ್ಥಾನಕ್ಕೆ ಪೂಜೆಗೆ ಕೊಂಡೋಗುವ ಅಂತ. ಅಜ್ಜಿ ಪುಳಿಗಳೆಲ್ಲ ಸೇರಿಕೊಂಡು ಅದೆಲ್ಲ ಪೈಪಲ್ಲಿ ಹಿಡ್ದು ಏನ್ ಚೆನ್ನಾಗಿ ತೊಳೆದ್ರೆ ತೊಳಿಲೇಬೇಕಿತ್ತು, ಯಾಕಂದ್ರೆ ಅಷ್ಟು ರೈಡ್ ಮಾಡಿ ಮತ್ತೆ ಸ್ವಲ್ಪ ಕೆಸರಲ್ಲೆಲ್ಲ ಹೋದ್ರೆ ಕೇಳ್ಬೇಕು ಅಂತಿಲ್ಲ. ಮಡ್ಗಾರ್ಡ್ ಇದ್ದ ಕಾರಣ ಮಾತ್ರ ಸೇಫ್ ಇಲ್ಲ ಅಂತ ಹೇಳಿದ್ರೆ ಅವರ ಬಟ್ಟೆ ಅಂಡ್ ಎಲ್ಲ ಕೆಸರುಮಯವೇ ಆಗ್ತದೆ. ಅಂದ್ರೆ ಅದಕ್ಕೂ ಒಂದು ಮಕ್ಕಳಿಗೂ ನೋಡಿ ಅದೊಂದು ಇಂಟ್ರೆಸ್ಟ್ ಅಂತ ಹೇಳಿದ್ರೆ, ಅವನದು ಅಷ್ಟೇ ಮನೆಯಲ್ಲಿ ಅವನ ಸೈಕಲ್ ಅಂತ ತೊಳಿಲಿಕ್ಕೆ ತುಂಬಾನೇ ಇಷ್ಟ.
ಅಂತೂ ಇಂತೂ ಒಂದು ಪೂಜೆ ಎಲ್ಲ ಆಗಿ ರೆಡಿಯಾಗಿ ಬಂತು ನೋಡಿ ಫ್ರೆಂಡ್ಸ್. ಏನೋ ಇದೊಂದು ಭಾರಿ ಖುಷಿ ಆಯಿತು ಮಕ್ಕಳಿಗೆಲ್ಲ ನೋಡಿ ಅಂತೂ. ಮಕ್ಕಳಿಗಂತೂ ನೋಡಿ ಹೇಳಿ ಕೇಳಿ ಪ್ರಯೋಜನ ಇಲ್ಲ, ಮತ್ತೆ ಫಸ್ಟೇ ಹೇಳಿದ್ದೇನೆ, ಅಷ್ಟೊಂದು ಖುಷಿ. ಆ್ಯಂಡ್ ಮಕ್ಕಳಿಗಂತಹ ಅಲ್ಲ ನೋಡಿ, ಇದರಲ್ಲಿ ಈ ಸೈಕಲಲ್ಲಿ ತುಂಬಾನೇ ಬೆನಿಫಿಟ್ಸ್ ಉಂಟು. ಮನಸ್ಸಿಗೊಂದು ಉಲ್ಲಾಸ ಸಿಗಬೇಕು ಅಂತ ಹೇಳಿದ್ರೆ, ಒಂದು ಸಂಜೆ ಅಷ್ಟೊತ್ತಿಗೆ ಮನೆಯಲ್ಲಿ ಕೆಲಸ ಮಾಡಿ ಎಲ್ರಿಗೂ ಆಲ್ಮೋಸ್ಟ್ ಸುಸ್ತಾಗಿರ್ತದೆ ನೋಡಿ, ಸಂಜೆ ಅಷ್ಟೊತ್ತಿಗೆ ಒಂದ್ಸಲ ಔಟ್ ಸೈಡ್ ಹೋಗಿ ಬರುವ ಅಥವಾ ಹೇಳಿದ್ರೆ, ಖಂಡಿತವಾಗಿಯೂ ಇಂತಹ ಸೈಕಲ್ ಅನ್ನು ನಾವು ಯೂಸ್ ಮಾಡಬಹುದು. ಇದರಲ್ಲಿ ವರ್ಕ್ ಫ್ರಮ್ ಎಲ್ಲ ಹೋಮ್ ಮಾಡಿ ಮನೆಯಲ್ಲಿ ಸುಸ್ತಾಗಿರ್ತಾರೆ ನೋಡಿ, ಸೊ ಅಂತವರಿಗೆಲ್ಲ ಇದು ರಿಲ್ಯಾಕ್ಸ್ ಬಾಡಿಯಲ್ಲಿ ಒಂಥರ ಬಾಡಿಗೂ ಎಕ್ಸಸೈಸ್ ಆದಾಗೆ ಆಗ್ತದೆ, ಮನಸ್ಸಿಗೂ ಉಲ್ಲಾಸ ಸಿಕ್ಕೇ ಸಿಗ್ತದೆ ಇದರಲ್ಲಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದ ಲೈಕ್ ಕೊಡಿ. ಥ್ಯಾಂಕ್ ಯು.